ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ನಾವು ಎಂದಿನಂತೆ ಇವತ್ತಿನ ದಿವಸವೂ ಮಾರ್ಕೆಟಿಗೆ ರಿಲೇಟೆಡ್ ಆದಂತಹ ಕೆಲವೊಂದು ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀವಿ ಹಾಗೂ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡ್ಕೊಂಡ್ಬಿಟ್ಟೆ ಬಂದಿದ್ದೀರಾ ತಮ್ನೇಲ್ನಲ್ಲಿ ಕರೆಕ್ಟಾ ನೀವು ಆಲ್ರೆಡಿ ತಮ್ನೇಲ್ನಲ್ಲಿ ನೋಡಿಕೊಂಡೇ ಬಂದಿದ್ದೀರಾ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆಗೆ ಬೇಕಾಗುವಂತಹ ಕೆಲವೊಂದು ಲೆವೆಲ್ಸ್ಗಳನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳೋಣ ನೋಡಿ ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನಮಗೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ಆಕ್ಸಿಸ್ ಬ್ಯಾಂಕಿನ ಒಂದು ಚಾರ್ಟ್ ಕಾಣಿಸ್ತಾ ಇದೆ ಕರೆಕ್ಟಾ ಆಕ್ಸಿಸ್ ಬ್ಯಾಂಕಿನ ಚಾರ್ಟು ಎಷ್ಟು ನಿಮಿಷದ ಚಾರ್ಟ್ ಇದು ಇದು ಆಕ್ಸಿಸ್ ಬ್ಯಾಂಕಿನ ಎಷ್ಟು ನಿಮಿಷದ ಚಾರ್ಟು ಅಂತ ನಾವು ನೋಡಿದ್ರೆ ಇದು ಆಕ್ಸಿಸ್ ಬ್ಯಾಂಕಿನ ಹದಿನೈದು ನಿಮಿಷದ ಚಾರ್ಟ್ ಇದು ಸರಿನಾ ಸೊ ಇಲ್ಲಿ ನಾವು ನೋಡಿದಾಗ ಇಲ್ಲಿ ನಾವು ನೋಡಿದಾಗ ನಮಗೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ಈ ಒಂದು ಪಾಯಿಂಟ್ ಅಲ್ಲಿ ನೋಡಿ ಇಲ್ಲಿಂದ ಬಂದು ಮಾರ್ಕೆಟ್ ಇಲ್ಲಿಂದ ಬಂದು ಒಂದು ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಒಂದು ಡಬ್ಲ್ಯೂ ಪ್ಯಾಟರ್ನ ಕ್ರಿಯೇಟ್ ಮಾಡಬಹುದು ಅಂದ್ರೆ ಒಂದು ವೇಳೆ ನಾಳೆಯ ದಿವಸ ಮಾರ್ಕೆಟ್ ಅಲ್ಲಿ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು ಈ ಒಂದು ಪಾಯಿಂಟ್ ಏನಿದೆ ಇದ್ರ ಮೇಲ್ಗಡೆಗೆ ಒಂದು ಕ್ಲೋಸಿಂಗ್ ಕೊಟ್ಟರೆ ನಾವು ಇಲ್ಲಿಂದ ಒಂದು ಬೈ ಪೊಸಿಷನನ್ನು ಕ್ರಿಯೇಟ್ ಮಾಡ್ಬೋದು ಅದೇ ರೀತಿಯಾಗಿ ನಾಳೆಯ ದಿವಸಕ್ಕೆ ಮಾರ್ಕೆಟಲ್ಲಿ ಏನಾದ್ರೂ ಈ ಒಂದು ಲೆವೆಲ್ ಏನಿದೆ ಅಂದರೆ ಈ ಒಂದು ಲೆವೆಲ್ ಏನಿದೆ ಈ ಒಂದು ಲೆವೆಲನ್ನು ಬ್ರೇಕ್ ಮಾಡಿ ಅಥವಾ ಈ ಒಂದು ಪಾಯಿಂಟನ್ನು ಬ್ರೇಕ್ ಮಾಡಿ ಮಾರ್ಕೆಟು ಕೆಳಗಡೆಗೆ ಹೋಗಲಿಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು ಇಲ್ಲಿಂದ ಒಂದು ಸೆಲ್ ಅಪಾರ್ಚುನಿಟಿನ ನೋಡಬಹುದು ಇಲ್ಲಿಂದ ಒಂದು ಬೈ ಅಪಾರ್ಚುನಿಟಿನ ನಾವು ನೋಡಬಹುದು ಬಟ್ ಅಗೇನ್ ಮತ್ತು ಸ್ನೇಹಿತರ ನಾಳೆ ಒಂದು ವೇಳೆ ಗ್ಯಾಪ್ ಅಪ್ ಆದರೆ ಅಥವಾ ಒಂದು ಗ್ಯಾಪ್ ಡೌನ್ ಆದರೆ ನಾವೇನು ಮಾಡ್ತೀವಿ ಈ ಲೆವೆಲ್ಗಿಂತ ಕೆಳಗಡೆಗೆ ಒಂದು ಗ್ಯಾಪ್ ಡೌನ್ ಆಯಿತು ಅಥವಾ ಈ ಲೆವೆಲಿಂದ ಮೇಲ್ಗಡೆಗೆ ಒಂದು ಗ್ಯಾಪ್ ಡೌನ್ ಆಯಿತು ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ನಾವೇನು ಮಾಡ್ತೀವಿ ಇಲ್ಲಿಂದ ನಾವು ಒಂದು ಎಂಟ್ರಿನ ತಗೋಬಹುದು ಅದೇ ರೀತಿಯಾಗಿ ನಾಳೆ ದಿವಸಕ್ಕೆ ಈ ಒಂದು ಲೆವೆಲಿಂದ ಏನಾದರೂ ಒಂದು ಗ್ಯಾಪ್ ಡೌನ್ ಓಪನ್ ಆಯಿತು ಅಂತ ಹೇಳಿದ್ರೆ ಈ ಲೆವೆಲಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ ಎಂಟ್ರಿನ ತಗೊಳ್ಳೋದಿಲ್ಲ ಸ್ನೇಹಿತರೆ ಗಮನ ಕೊಡಬೇಕಾದಂತಹ ವಿಷಯ ನಾಳೆ ನಾವು ಈ ಲೆವೆಲಿಂದ ಕೆಳಗಡೆಗೆ ಮಾರ್ಕೆಟ್ ಏನಾದರೂ ಬಂದರೆ ಈ ಲೆವೆಲಿಂದ ಕೆಳಗಡೆಗೆ ಏನಾದರೂ ಮಾರ್ಕೆಟ್ ಬಂದರೆ ನಾವು ಡೈರೆಕ್ಟಾಗಿ ಇಲ್ಲಿಂದ ಏನು ಮಾಡೋದಿಲ್ಲ ಇಲ್ಲಿಂದ ನಾವು ಡೈರೆಕ್ಟಾಗಿ ಸೆಲ್ ಪೊಸಿಷನನ್ನು ನಾವು ತಗೊಳ್ಳೋದಿಲ್ಲ ಅದಕ್ಕೆ ಕಾರಣಗಳಿದೆ ಏನು ಅಂತ ಹೇಳಿದ್ರೆ ಈ ಪಾಯಿಂಟಲ್ಲಿ ಮಾರ್ಕೆಟ್ ಬಂದಿದೆ ಅಂತ ಹೇಳಿದ್ರೆ ಇದಾದ ಮೇಲೆ ಈ ರೀತಿ ಬಂದು ನಮಗೆ ಇನ್ನೂ ಒಂದು ಪುಲ್ ಬ್ಯಾಕ್ ಮಾಡಬೇಕು ಒಂದು ಪ್ರೈಸ್ ಆ್ಯಕ್ಷನ್ ಪ್ರಕಾರ ಇನ್ನೂ ಒಂದು ಪುಲ್ ಬ್ಯಾಕ್ ಮಾಡಿ ಯಾವಾಗ ಮಾರ್ಕೆಟು ಕೆಳಗಡೆಗೆ ಹೋಗಲಿಕ್ಕೆ ಸಿಗುತ್ತೋ ಆ ಒಂದು ಪಾಯಿಂಟಲ್ಲಿ ನಾವೇನು ಮಾಡ್ಬೋದು ಇಲ್ಲಿ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು ಯಾವುದರಲ್ಲಿ ಆ್ಯಕ್ಸಿಸ್ ಬ್ಯಾಂಕಲ್ಲಿ ಹೌದು ಒಂದು ವೇಳೆ ಈ ಪಾಯಿಂಟಲ್ಲಿ ಏನಾದರೂ ಓಪನ್ ಆಯಿತು ಅಂತ ಹೇಳಿದ್ರೆ ನಾವು ಪ ಈ ಪಾಯಿಂಟಿಂದ ಮಾರ್ಕೆಟಲ್ಲಿ ಒಂದು ಬುಲ್ಲಿಷ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ನಮ್ಮ ಹದಿನೈದು ನಿಮಿಷದ ಒಂದು ಚಾರ್ಟಿನ ಅನಾಲಿಸು ಒಂದು ವೇಳೆ ಇದನ್ನು ನಾವು ಏನಾದರೂ ಒನ್ ಅವರಿಗೆ ಹಾಕ್ಕೊಂಡು ನೋಡಿದಾಗ ಆಕ್ಸಿಸ್ ಬ್ಯಾಂಕಲ್ಲಿ ನಮಗಿಲ್ಲಿ ಏನು ಕಾಣಿಸ್ತಾ ಇದೆ ಮಾರ್ಕೆಟು ಮೇಲ್ಗಡೆಗೆ ಮೊಮೆಂಟಮ್ ಕೊಟ್ಟಿತ್ತು ಇವಾಗ ಕೆಳಗಡೆಗೆ ಬಂದಿದೆ ನೋಡಿ ಇಲ್ಲಿ ಕೆಳಗಡೆಗೆ ಬಂದಿದೆ ಅಂತ ಹೇಳಿದ್ರೆ ಇದು ನಮಗೆ ಕ್ರೂಜೋಲ್ ಲೆವೆಲ್ ಆಗುತ್ತೆ ಸ್ನೇಹಿತರೆ ನನ್ನ ಸುಮಾರು ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಹೇಳ್ತಾ ಬಂದಿದ್ದೀನಿ ಏನು ಅಂತ ಹೇಳಿದ್ರೆ ನೋಡಿ ಮಾರ್ಕೆಟು ಒಂದು ಟ್ರೆಂಡ್ ಡಿಸಿಷನ್ ಮೇಕಿಂಗ್ ಸ್ಟೇಜಲ್ಲಿ ಬರುತ್ತೆ ಸೊ ಒಂದು ಟ್ರೆಂಡ್ ಮೇಕಿಂಗ್ ಡಿಸಿಷನ್ ಸ್ಟೇಜಲ್ಲಿ ಬಂದಾಗ ನಾವೇನು ಮಾಡಬೇಕು ತುಂಬ ಅಲರ್ಟ್ ಆಗಿರಬೇಕು ಇವತ್ತು ನಾವು ಆಕ್ಸಿಸ್ ಬ್ಯಾಂಕಲ್ಲೂ ಅದನ್ನೇ ನಾವು ನೋಡಲಿಕ್ಕೆ ನಮಗೆ ಸಿಗ್ತಾ ಇದೆ ಇಲ್ಲಿ ಈ ಒಂದು ಪಾಯಿಂಟಲ್ಲಿ ಏನಾಗುತ್ತೆ ನನಗೆ ಈ ಒಂದು ಲೆವೆಲಿನ ಮೇಲ್ಗಡೆ ಅಂದರೆ ಏಳ್ನೂರ ತೊಂಬತ್ನಾಲ್ಕರ ಮೇಲ್ಗಡೆ ನನಗೆ ಒಂದು ಬೈಯಿಂಗ್ ಇದೆ ಅದೇ ರೀತಿಯಾಗಿ ಏಳ್ನೂರ ಎಂಬತ್ನಾಲ್ಕರ ಕೆಳಗಡೆಗೆ ಮಾರ್ಕೆಟ್ ಮೂಮೆಂಟ್ ಅಮ್ಮ ಆಯಿತು ಅಂತ ಹೇಳಿದ್ರೆ ನಾವಿಲ್ಲೊಂದು ಒಂದು ಬೈಂಗ್ ಪೊಸಿಷನನ್ನು ಕ್ರಿಯೇಟ್ ಮಾಡಬಹುದು ಅದು ಅಲ್ಲದಲ್ಲೇ ಇಲ್ಲಿ ನನಗೆ ಒಂದು ಓವರ್ ಆಲ್ ನಾನು ಮಾರ್ಕೆಟಿನ ಟ್ರೆಂಡನ್ನು ನೋಡಿದಾಗ ನಾನು ಇಲ್ಲಿ ಓವರ್ ಆಲ್ ಮಾರ್ಕೆಟಿನ ಟ್ರೆಂಡನ್ನು ನೋಡಿದಾಗ ನನಗಿಲ್ಲಿ ಏನು ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಗಮನ ಕೊಡಬೇಕಾದಂತಹ ವಿಷಯ ಏನು ಕಾಣಿಸ್ತಾ ಇದೆ ನನಗಿಲ್ಲಿ ಇಲ್ಲಿ ಒಂದು ನನಗೆ ಟ್ರೆಂಡ್ ಬ್ರೇಕೌಟ್ ಆಗಿರೋದು ಕಾಣಿಸ್ತಾ ಇದೆ ಸ್ನೇಹಿತರೆ ಇಲ್ಲಿ ನನಗೆ ಟ್ರೆಂಡ್ ಬ್ರೇಕೌಟ್ ಆಗಿರೋದು ಕಾಣಿಸ್ತಾ ಇದೆ ಟ್ರೆಂಡ್ ಬ್ರೇಕೌಟ್ ಆದರೆ ಏನರ್ಥ ಮಾರ್ಕೆಟಲ್ಲಿಂದ ಕೆಳಗಡೆ ಹೋಗೋ ಸಾಧ್ಯತೆಗಳು ಇದೆ ಅಂತ ಹೇಳಿಬಿಟ್ಟು ಆಕ್ಸಿಸ್ ಬ್ಯಾಂಕಲ್ಲಿ ಹದಿನೈದು ನಿಮಿಷ ಚಾರ್ಟಲ್ಲೂ ನಾವು ಲೆವೆಲ್ಸ್ಗಳನ್ನು ನೋಡಿಕೊಂಡ್ವಿ ಇವಾಗ ನಾವು ಒಂದು ಓವರ್ ಆಲ್ ಲೆವೆಲ್ಸ್ನ ನೋಡಿದ್ವಿ ಅಂತ ಹೇಳಿದ್ರೆ ಟ್ರೆಂಡನ್ನ ನೋಡಿದ್ರೆ ಈ ಒಂದು ಪಾಯಿಂಟಿಂದ ಮಾರ್ಕೆಟು ಕೆಳಗಡೆಗೆ ಮೊಮೆಂಟಮ್ಗೆ ಬರ್ತಾ ಇರ್ತಕ್ಕಂಥದ್ದು ಹಾಗೂ ಇದು ಅಲ್ಲದೇ ನಾವು ಈ ಒಂದು ಪಾಯಿಂಟಲ್ಲಿ ನೋಡಿದಾಗ ಅಂದರೆ ಯಾವ ಪಾಯಿಂಟು ಈ ಒಂದು ಪಾಯಿಂಟಿಂದ ನಾವು ನೋಡಿದರೆ ನಮಗೆ ಇದು ಒಂದು ಪ್ಯಾಟನನ್ನು ಕಾಣಿಸ್ತಾ ಇದೆ ಕರೆಕ್ಟಾ ಸೊ ಹಾಗಾಗ್ಬಿಟ್ಟು ಸ್ನೇಹಿತರೆ ಈ ನೆಕ್ ಲೆವೆಲ್ ಬ್ರೇಕ್ ಆಗೋವರೆಗೂ ನಾವು ಈ ಪ್ಯಾಟರ್ನ ಫಾಲೋ ಮಾಡಬಹುದಾ ಮಾಡೋಕ್ಕೆ ಬರೋದಲ್ವ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನಕ್ಕೆ ಗೊತ್ತಿದೆ ಎಷ್ಟು ಜನಕ್ಕೆ ಬ ಇದು ಮೆಥಡ್ಸ್ ಬರುತ್ತೆ ಅಥವಾ ಎಷ್ಟು ಜನಕ್ಕೆ ಬರೋಲ್ಲ ಹೇಳ್ಬಿಟ್ಟು ಸೊ ಈ ಒಂದು ಪಾಯಿಂಟನ್ನು ನೋಡಿದಾಗ ನಮಗೆ ಓವರ್ ಆಲ್ ಆಗಿ ಒಂದು ನಿಮಿಷ ಒನ್ ಅವರ್ ಚಾರ್ಟಲ್ಲಿ ಮಾರ್ಕೆಟು ಕೆಳಗಡೆ ಸೈಡಲ್ಲಿ ಕಾಣಿಸ್ತಾ ಇದೆ ಒಂದು ವೇಳೆ ನಾಳೆಗೆ ಈ ಒಂದು ಲೆವೆಲನ್ನು ಬ್ರೇಕ್ ಮಾಡಿ ಮೇಲ್ಗಡೆಗೆ ಹೊರಟ ಅಂತ ಹೇಳಿದ್ರೆ ಮತ್ತೆ ಇಲ್ಲಿಂದ ಟ್ರೆಂಡು ಕಂಟಿನ್ಯೂಯೇಷನ್ ಆಗೋ ಸಾಧ್ಯತೆಗಳು ಇದೆ ಅಂತ ಅರ್ಥ ಇಲ್ಲಿ ಕರೆಕ್ಟಾ ಸೊ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಇದನ್ನು ಒನ್ ಡೇ ಚಾರ್ಟಿಗೆ ಹಾಕ್ಬಿಟ್ಟು ನೋಡೋಣ ಒನ್ ಡೇ ಚಾರ್ಟಲ್ಲಿ ಹಾಕ್ಬಿಟ್ಟು ನಾನು ನೋಡಿದೆ ಅಂದರೆ ಸ್ನೇಹಿತರ ಇಲ್ಲೂ ಆದರೂ ಅಷ್ಟೇ ನಮಗೆ ಒಂದು ಫುಲ್ ಒಂದು ಡೀಪ್ ಡೌನು ಬರೋ ಸಾಧ್ಯತೆನೂ ಸಾಧ್ಯತೆಯೂ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿಂದ ರಿವರ್ಸಲ್ ಆಗುವ ಸಾಧ್ಯತೆಗಳು ಇದೆ ಸೊ ನಾವೇನಾದರೂ ಇಲ್ಲಿಂದ ಈ ರೀತಿಯಾಗಿ ಲೆಕ್ಕಾಚಾರಗಳನ್ನು ಹಾಕಿದರೆ ನಾವೇನಾದರೂ ಮಾರ್ಕೆಟಲ್ಲಿ ಈ ರೀತಿಯಾದ ಒಂದು ಲೆಕ್ಕಾಚಾರಗಳನ್ನು ಹಾಕಿದಾಗ ನಮಗೆ ಯಾವ ರೀತಿ ಬರುತ್ತೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇಲ್ಲಿ ಸೊ ಈ ಒಂದು ಪಾಯಿಂಟಲ್ಲಿ ಏನಾದರೂ ಮಾರ್ಕೆಟ್ ಬ್ರೇಕೌಟ್ ಆಯಿತು ಅಂತ ಹೇಳಿದ್ರೆ ಯಾವ ಪಾಯಿಂಟಲ್ಲಿ ನೋಡಿ ಈ ಒಂದು ಪಾಯಿಂಟಲ್ಲಿ ಏನಾದರೂ ಮಾರ್ಕೆಟ್ ಕೆಳಗಡೆಗೆ ಬಂತು ಅಂತ ಹೇಳಿದ್ರೆ ಇಲ್ಲೇನಾಗೋ ಸಾಧ್ಯತೆಗಳಿದೆ ಏನಾಗೋ ಸಾಧ್ಯತೆಗಳಿದೆ ಇಲ್ಲಿ ನನಗೆ ಒಂದು ಕರೆಕ್ಷನ್ ವೇವ್ ಬರೋ ಸಾಧ್ಯತೆಗಳಿದೆ ಕರೆಕ್ಟಾ ಇಲ್ಲಿ ನನಗೆ ಒಂದು ಕರೆಕ್ಟಿವ್ ವೇವ್ ಬರೋ ಸಾಧ್ಯತೆಗಳಿದೆ ಡೈಲಿ ಚಾರ್ಟಿನ ಅನಾಲಿಸಿಸ್ ಪ್ರಕಾರ ನೋಡಿದಾಗ ಕರೆಕ್ಟಾ ಸೊ ಇದು ನಮಗೆ ಒಂದು ಆಕ್ಸಿಸ್ ಬ್ಯಾಂಕಿನ ಒಂದು ಲೆವೆಲ್ಸ್ಗಳನ್ನು ನಾವು ಇವಾಗ ನೋಡಿದ್ವಿ ಸೊ ಇವಾಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟಾಕ್ ಯಾವುದಿದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ನೋಡಿ ಸ್ನೇಹಿತರ ಒನ್ ಅವರ್ ಚಾರ್ಟಲ್ಲಿ ಒನ್ ಡೇ ಚಾರ್ಟಲ್ಲಿ ನನಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಒಂದು ಕರೆಕ್ಟಿವ್ ಮೂವ್ ಬರೋ ಸಾಧ್ಯತೆಗಳಿದೆ ಯಾವಾಗ ಈ ನನ್ನ ಫೋರ್ ಲೆವೆಲನ್ನು ಬೀಟ್ ಮಾಡಿದಾಗ ಕರೆಕ್ಟಾ ಸೊ ಇಲ್ಲಿ ಯಾರಿಗೆ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಿದೆ ಅವರಿಗೆ ಅಥವಾ ಯಾರಿಗೆ ಒಂದು ವೇವ್ ಥಿಯರಿ ಬೇಸಿಕ್ಸ್ ಗೊತ್ತಿದೆ ಅವರಿಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇರುತ್ತೆ ಇಲ್ಲಿ ನೋಡಿ ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ ಈ ಒಂದು ಪಾಯಿಂಟಿಂದ ನಾವು ನೋಡಿದಾಗ ನಮಗಿಲ್ಲೇನು ಏನು ಕಾಣಿಸ್ತಾ ಇದೆ ಇಲ್ಲಿಂದ ಕ್ಲಿಯರ್ ಕಟ್ ಆದಂತಹ ಒಂದು ಎಂ ಪ್ಯಾಟರ್ನ್ ಕಾಣಿಸ್ತಾ ಇದೆ ಯಾವಾಗ ಈ ಒಂದು ಲೆವೆಲನ್ನು ಬ್ರೇಕ್ ಮಾಡಿದ್ರೆ ಏಳ್ನೂರ ಎಂಬತ್ತನ್ನು ಬ್ರೇಕ್ ಮಾಡಿದ್ರೆ ನಮಗೆ ಒಂದು ಡೌನ್ ಸೈಡಿಗೆ ಮೊಮೆಂಟಮ್ ಕಾಣಿಸ್ತಾ ಇದೆ ಯಾವ ಲೆವೆಲ್ವರೆಗೂ ಏಳ್ನೂರ ನಲವತ್ ಏಳ್ನೂರ ನಲ್ವತ್ತು ರೂಪಾಯಿ ನಮಗೆ ಒಂದು ಲೆವೆಲಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಕರೆಕ್ಟಾ ಒಂದು ವೇಳೆ ನಾಳೆ ದಿವಸ ಮಾರ್ಕೆಟಲ್ಲಿ ಏನಾದರೂ ಒಂದು ಚೂರು ಫ್ಲಾಟ್ ಮೊಮೆಂಟಮ್ ಆಗಿ ಮತ್ತೆ ಮೇಲ್ಗಡೆಗೆ ಹೊರಡ್ತು ಅಂತ ಹೇಳಿದ್ರೆ ಮತ್ತು ಅವಾಗ ನಾವು ರೀಕ್ಯಾಲ್ಕುಲೇಷನ್ಸನ್ನು ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಇಲ್ಲಿ ಅಂತ ಹೇಳಿದ್ರೆ ಹದಿನೈದು ನಿಮಿಷ ಚಾರ್ಟಲ್ಲಿ ನಾವು ನೋಡಿದಾಗ ನಾವು ಸಿಂಪಲ್ಲಾಗಿ ಡೀಪಾಗಿ ಟೆಕ್ನಿಕಲಲ್ಲಿ ನೋಡ್ದಲ್ಲೇನೆ ಈಸಿ ಎಲ್ಲರಿಗೂ ಅರ್ಥ ಆಗುವಂತಹ ಒಂದು ಬೇಸಿಕ್ ಲೇಮ್ಯಾನ್ ಅನಾಲಿಸಲ್ಲಿ ನಾವು ನೋಡಿದಾಗ ಇಲ್ಲೇನು ಬರುತ್ತೆ ನಮಗೆ ಈ ಒಂದು ಪಾಯಿಂಟು ಯಾವುದೋ ಈ ಒಂದು ಬಾಕ್ಸ್ ಏನಿದೆ ಇಲ್ಲಿ ನೋಡಿ ಇಲ್ಲಿ ಈ ಒಂದು ಬಾಕ್ಸ್ ಏನಿದೆ ಈ ಒಂದು ಬಾಕ್ಸನ್ನು ನಾವು ಗಮನ ಕೊಟ್ವಿ ಅಂತ ಹೇಳಿದ್ರೆ ಈ ಬಾಕ್ಸಿನ ಮೇಲ್ಗಡೆ ಬಂತು ಅಂತ ಹೇಳಿದ್ರೆ ಅಂದರೆ ಏಳ್ನೂರ ತೊಂಬತ್ನಾಲ್ಕು ರೂಪಾಯಿ ಮೇಲ್ಗಡೆ ಬಂತು ಅಂತ ಹೇಳಿದ್ರೆ ಬೈ ಮಾಡ್ಕೋತೀವಿ ಏಳ್ನೂರ ಎಂಬತ್ನಾಲ್ಕರ ಕೆಳಗಡೆ ಹೋಯ್ತು ಅಂತ ಹೇಳಿದ್ರೆ ಸೆಲ್ ಮಾಡ್ಕೊತೀವಿ ಕರೆಕ್ಟಾ ಸೊ ಇದು ನಮ್ಮ ಆ್ಯಕ್ಸಿಸ್ ಬ್ಯಾಂಕದ್ದು ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಕನ್ನು ನೋಡೋದಾಯ್ತು ಅಂತ ಹೇಳಿದ್ರೆ ಸ್ನೇಹಿತರೆ ಇದು ಸಹ ಎ ಸಿ ಸಿಯಲ್ಲಿ ಎ ಸಿ ಸಿಯಲ್ಲಿ ನಾವು ಇವಾಗ ಈ ಒಂದು ಲೆವೆಲ್ಸನ್ನು ನೋಡ್ತಾ ಇರೋದು ಇಲ್ಲಿ ನಾವು ನೋಡಿದಾಗ ನಮಗೆ ಇಲ್ಲೊಂದು ಟ್ರ್ಯಾಂಗಲ್ ಕಾಣಿಸ್ತಾ ಇದೆ ಏನು ಕಾಣಿಸ್ತಾ ಇದೆ ಇಲ್ಲೊಂದು ನಮಗೆ ಯಾವ ಟ್ರಯಾಂಗಲ್ ಇದು ಎಸ್ ಇದು ನಮಗೆ ಒಂದು ಅಸೆಂಡಿಂಗ್ ಟ್ರ್ಯಾಂಗಲ್ ಇದು ಸೊ ಈ ಅಸೆಂಡಿಂಗ್ ಟ್ರಯಾಂಗಲ್ನ ನಾವಿಲ್ಲಿ ನೋಡಿದಾಗ ಇಲ್ಲಿ ನಮಗೇನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಲೆವೆಲಿಂದ ಮೇಲ್ಗಡೆಗೆ ಮಾರ್ಕೆಟಲ್ಲಿ ಮೊಮೆಂಟಮ್ ಬಂದರೆ ಯಾವ ಲೆವೆಲ್ಲು ಅಂತೀರಾ ಈ ಒಂದು ಲೆವೆಲ್ ಕಂಡ್ರಿ ಎರಡು ಸಾವಿರದ ಐದುನೂರ ಎಂಬತ್ತು ಎಂಬತ್ತೊಂದರ ಮೇಲ್ಗಡೆ ಮಾರ್ಕೆಟಲ್ಲಿ ಒಂದು ಕ್ಲೋಸಿಂಗ್ ಕೊಡ್ತು ಅಂತ ಹೇಳಿದ್ರೆ ನಾವಿಲ್ಲಿಂದ ಬೈ ಮಾಡ್ಕೊತೀವಿ ನಮ್ಮ ಸ್ಟಾಪ್ ಲಾಸ್ ಏನಿರುತ್ತೆ ನಮ್ಮ ಸ್ಟಾಪ್ ಲಾಸು ಒಂದು ತುಂಬಾ ಒಂದು ಕ್ಲೋ ಸ್ಟಾಪ್ ಲಾಸ್ ಇರುತ್ತೆ ಯಾರಿಗೆ ಸ್ಟಾಪ್ ಇಲ್ಲಿ ಯಾವ ರೀತಿ ಕಿಟ್ಕೋಬೇಕು ಅಂತ ಗೊತ್ತಿಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಒಂದು ಡೀಟೇಲ್ ಆದಂಥ ವೀಡಿಯೋನ ಮಾಡ್ತೀನಿ ಹಾಗೂ ಸ್ನೇಹಿತರೆ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಕಲಿಬೇಕು ನೀವು ಅರ್ನ್ ಮಾಡಬೇಕು ಇಂಡಿಪೆಂಡೆಂಟ್ ಆಗಬೇಕು ಮಾರ್ಕೆಟಿಂದ ನೀವು ನಿಮ್ಮ ಒಂದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ನಿಜವಾಗ್ಲೂ ಮಾಡ್ಕೋಬೇಕು ಅಂತ ಯಾರ್ಯಾರು ಇದ್ದೀರಾ ನಮ್ಮ ಚಾನಲ್ಗೆ ವಸ್ ನೋ ಜಾಯ್ನ್ ಆಗಿ ವೀಡಿಯೋಸ್ನ ನೋಡ್ತಾ ಇದ್ದೀರ ಸುಮಾರು ಜನ ಕಮೆಂಟ್ ಮಾಡ್ತೀರ ಕಾಲ್ ಮಾಡ್ತೀರ ತುಂಬ ಸಂತೋಷ ಆಗುತ್ತೆ ಸ್ನೇಹಿತರೆ ಕಲಿಬೇಕು ಅಂತ ಇದ್ದರೆ ನೋಡಿ ಬ್ಯಾಚ್ ಸ್ಟಾರ್ಟ್ ಆಗ್ಬಿಟ್ಟು ಮೂರು ದಿವಸ ಆಗಿದೆ ಈ ಶನಿವಾರ ನಾನು ರಿವಿಷನ್ ಕ್ಲಾಸಸ್ನ ತೊಗೊಳ್ತಾ ಇದ್ದೀನಿ ಆಗೋದಿದ್ರೆ ನಾಳೆ ದಿವಸ ಖಂಡಿತವಾಗಲೂ ಜಾಯ್ನ್ ಆಗಬಹುದು ಓಕೆ ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ಬ್ಯಾಚ್ವರೆಗೂ ವೇಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ಈ ಒಂದು ಪಾಯಿಂಟಿಂದ ನಾವೇನು ಮಾಡ್ಬೋದು ಅಂದರೆ ಈ ಒಂದು ಪಾಯಿಂಟಿಂದ ಒಂದು ಬೈ ಪೊಸಿಷನನ್ನು ಪಡಿಬಹುದು ಹಿಟ್ ದ ಲೈಕ್ ಬಟನ್ ಇಫ್ ಯು ಲೈಕ್ ದ ವಿಡಿಯೋ ಆಮೇಲೆ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಒಂದು ವೇಳೆ ನಾಳೆಯ ದಿವಸ ಮಾರ್ಕೆಟಲ್ಲಿ ಒಂದು ಡೌನ್ ಸೈಡ್ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾಳೆಯ ದಿವಸ ಮಾರ್ಕೆಟಲ್ಲಿ ಒಂದು ಡೌನ್ ಸೈಡ್ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಈ ರೀತಿಯಾಗಿ ನಾವು ಈ ಒಂದು ಪಾಯಿಂಟಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು ನಾಳೆ ದಿವಸ ಬೆಳಗ್ಗೆ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು ಅಥವಾ ನಾಳೆ ದಿವಸ ಮಾರ್ಕೆಟಲ್ಲಿ ಇದರ ಮೇಲ್ಗಡೆಗೆ ಒಂದು ಕ್ಲೋಸಿಂಗ್ ಕೊಡ್ತು ಅಂದಾಗ ನಾವು ಇದು ರೀಟೆಸ್ಟ್ ಮಾಡೋದಕ್ಕೆ ಬರ್ತಾ ಇದೆಯಾ ಬರ್ತಾ ಇಲ್ವ ನೋಡಿಕೊಂಡು ರೀಟೆಸ್ಟ್ ಆಗುತ್ತಲ್ವ ನೋಡಿಕೊಂಡು ನಾವು ಮತ್ತೆ ಇಲ್ಲಿಂದ ಒಂದು ಎಂಟ್ರಿನ ತೊಗೋಬೇಕಾಗತ್ತೆ ಯಾವುದಕ್ಕೆ ಎ ಸಿ ಸಿಯಲ್ಲಿ ಅದೇ ರೀತಿಯಾಗಿ ನಾಳೆ ದಿವಸ ಬ್ರೇಕ್ ಡೌನ್ ಕೊಡ್ತು ಅಂತ ಹೇಳಿದ್ರೆ ಟ್ರಯಾಂಗಲಿನ ಕೆಳಗಡೆಗೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇರೋದು ಪ್ಯೂರ್ಲಿ ಇಂಟ್ರಾಡೇ ಬೇಸಿಸ್ಕಂಡ್ರಿ ನನಗೆ ಗೊತ್ತು ಈ ಒಂದು ಟ್ರಯಾಂಗಲ್ನ ಟ್ರೇಡ್ ಮಾಡೋ ಮೆಥಡ್ ಬೇರೆ ಇದೆ ಬಟ್ ನಾವು ಇವಾಗ ಪ್ಯೂರ್ಲಿ ಟ್ರಯಾಂಗಲ್ಸ್ನ ಟ್ರೇಡ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ನಾವೇನು ಮಾಡ್ತೀವಿ ಈ ಒಂದು ಪಾಯಿಂಟಿಂದ ನಾವು ನೋಡಿದಾಗ ನಮಗೆ ಮಾರ್ಕೆಟು ಕೆಳಗಡೆ ಡೌನ್ ಸೈಡಲ್ಲಿ ಮೊಮೆಂಟಮ್ ಆಗೋದು ನೋ ಕಾಣಿಸ್ತು ಅಂದರೆ ನಾವಿಲ್ಲಿಂದ ಡೌನ್ ಸೈಡನ್ನು ತಗೊಳ್ತೀವಿ ಹಾಂ ಯಾರಿಗೆ ಈ ಟ್ರಯಾಂಗಲ್ನ ಬಗ್ಗೆ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಿಗೆ ಗೊತ್ತಿಲ್ಲ ಅವರು ಸಹ ನಮಗೆ ತಿಳಿಸಿ ಸ್ನೇಹಿತರೆ ಸೊ ದಟ್ ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡಬಹುದು ಸೊ ಇನ್ನು ನಮ್ಮ ನೆಕ್ಸ್ಟು ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದುಬಿಟ್ಟು ಆದಾನಿ ಪೋರ್ಟ್ಸು ಆದಾನಿ ಪೋರ್ಟ್ಸಲ್ಲೂ ಟ್ರಯಾಂಗಲ್ ಇದೆ ಇದು ಯಾವ ಟ್ರಯಾಂಗಲ್ ಅಂತ ನೀವು ಹೇಳಿ ನೋಡೋಣ ಸೊ ಈ ಒಂದು ಟ್ರಯಂಗಲಿನ ಮೇಲ್ಗಡೆ ಒಂದು ಮಾರ್ಕೆಟ್ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಏನು ಮಾಡ್ತೀವಿ ನಾವು ಬೈ ಮಾಡ್ಕೊತೀವಿ ಈ ಒಂದು ಟ್ರಯಾಂಗಲಿನ ಕೆಳಗಡೆ ಮಾರ್ಕೆಟ್ ಮೊಮೆಂಟಮ್ ಬಂತು ಅಂದರೆ ಸೆಲ್ ಮಾಡ್ತೀವಿ ಆದರೆ ನಿಮ್ಮ ರಿಸ್ಟು ರಿವಾರ್ಡ್ ಏನಿದೆ ಅದನ್ನು ಫಾಲೋ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಕ್ಲಿಯರಾ ಸರಿ ಇನ್ನು ನೆಕ್ಸ್ಟು ನಮ್ಮ ಬಾಟಾ ಇಂಡಿಯಾ ನಾವು ಬಾಟಾ ಇಂಡಿಯಾದಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಬಾಟಾ ಇಂಡಿಯಾ ನಾವು ಇವತ್ತು ನಿನ್ನೆ ದಿವಸನೂ ಒಂದು ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಏನೇನು ಇರಬಹುದು ಅಂತ ನೋಡಿ ಇವತ್ತು ತುಂಬಾ ಸಾಕಾತಾಗಿ ಮಾರ್ಕೆಟ್ ಇವತ್ತು ಆ ಒಂದು ಲೆಕ್ಕಕ್ಕೆ ವರ್ಕ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಕಣ್ರಿ ಮಾರ್ಕೆಟ್ ಇವತ್ತು ಸೂಪರ್ ಸೊ ಈ ಒಂದು ಪಾಯಿಂಟಿಂದ ನಾವು ನೋಡಿದಾಗ ನಮಗೆ ಮಾರ್ಕೆಟಲ್ಲಿ ಇದು ಯಾವುದಿದೋ ಇದೇನಿದೋ ಇಲ್ಲಿಂದ ಮಾರ್ಕೆಟಲ್ಲಿ ಏನಾದ್ರೂ ಯಾರಿಗೆ ಡೀಟೇಲ್ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದೆ ನೋಡಿ ಸ್ಟೂಡೆಂಟ್ಸ್ ಯಾರ್ಯಾರಿದ್ದೀರಾ ನಿಮಗೆ ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಾ ಇರುತ್ತೆ ನೆಕ್ಸ್ಟ್ ಯಾವ ಕಡೆ ಮೂಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟಾ ಸೊ ಆ ಒಂದು ಬೇಸಸ್ಸಿನ ಪ್ರಕಾರ ನಾವೇನು ಮಾಡಬೇಕಾಗತ್ತೆ ಇಲ್ಲಿ ನಾವು ಒಂದು ಚಾನಲ್ನ ಹಾಕ್ಕೊಂಡ್ಬಿಟ್ಟು ನಾವು ಚಾನಲ್ ಮೇಲೆ ಕೆಲಸ ಮಾಡಬೇಕಾಗತ್ತೆ ಇದು ಸ್ಟೂಡೆಂಟ್ಸ್ಗಳಿಗೆ ಸ್ಪೆಷಲಿ ಹೇಳ್ತಾ ಇರ್ತಕ್ಕಂಥ ಪಾಯಿಂಟು ಲೆವೆಲ್ಸ್ ಹೆಂಗೆ ಹಾಕ್ಬೇಕು ಅಂತ ಅಂತೇಳ್ಬಿಟ್ಟು ಇಂಟ್ರಾಡೇ ಸ್ಟೂಡೆಂಟ್ಸ್ ಯಾರ್ಯಾರು ಎನ್ರೋಲ್ ಆಗಿದ್ದೀರಾ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ಪ್ಯಾಟರ್ನ್ ಕ್ಲಾಸಸ್ ಅಲ್ಲಿ ಬರುತ್ತೆ ಇನ್ನು ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಬಗ್ಗೆ ಹಾಗೂ ನಿಫ್ಟಿ ಬಗ್ಗೆ ನೋಡೋಣ ಸ್ನೇಹಿತರೆ ಬ್ಯಾಂಕ್ ನಿಫ್ಟಿ ಬಗ್ಗೆ ನಾವು ಆಮೇಲೆ ನೋಡೋಣ ಫಸ್ಟು ನಾವು ನಿಫ್ಟಿ ಬಗ್ಗೆ ನೋಡಿದ್ವಿ ಅಂತ ಹೇಳಿದ್ರೆ ಇವತ್ತು ಮಾರ್ಕೆಟಲ್ಲಿ ಫುಲ್ ಒಂದು ಡೌನ್ಸೈಡ್ ಮೊಮೆಂಟಮ್ ಇತ್ತು ಆ ಡೌನ್ಸೈಡ್ ಮೊಮೆಂಟಮ್ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ ಅದು ಯಾವ ರೀತಿ ಬಂದಿದೆ ಇವತ್ತಿನ ದಿವಸ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿ ಮಾರ್ಕೆಟಲ್ಲಿ ಡಿಪ್ಪು ಬಂದಿದೆ ಸೊ ಇದನ್ನು ನಾವೇನಾದರೂ ಒಂದು ಡೇಗೆ ಹಾಕಿದ್ವಿ ಅಂತ ಹೇಳಿದ್ರೆ ಒಂದು ಡೇದಲ್ಲಿ ಮಾರ್ಕೆಟ್ ಏನಿದೆ ಸ್ವಲ್ಪ ಚಾಪಿ ಚಾಪಿ ಕಾಣಿಸ್ತಾ ಇದೆ ಕರೆಕ್ಟಾ ಮಾರ್ಕೆಟು ಸ್ವಲ್ಪ ಚಾಪಿ ಕಾಣಿಸ್ತಾ ಇದೆ ಸೊ ಈ ಒಂದು ಟೈಮಲ್ಲಿ ನಾವು ಹದಿನೈದು ನಿಮಿಷದ ಚಾರ್ಟನ್ನು ಹಾಕ್ಕೊಂಡ್ವಿ ಅಂತ ಹೇಳಿದ್ರೆ ನೋಡಿ ಹದಿನೈದು ನಿಮಿಷದ ಚಾರ್ಟಲ್ಲಿ ನಮಗೇನು ಇದೆ ಮಾರ್ಕೆಟು ಕಂಟಿನ್ಯೂಯಸ್ ಆಗಿ ಮಾರ್ಕೆಟು ಕೆಳಗಡೆ ಸೈಡಲ್ಲೇ ಮೊಮೆಂಟಮ್ನ ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಕರೆಕ್ಟಾ ನೋಡಿ ಇಲ್ಲಿ ಕರೆಕ್ಟಾಗಿ ಲೆವೆಲ್ಸ್ಗಳು ಬಂದು ಮತ್ತೆ ವಾಪಸ್ ಮಾರ್ಕೆಟ್ ಮೇಲ್ಗಡೆ ಮೂವ್ ಆಗಿದ್ದಾನೆ ಈ ಲೆವೆಲ್ಸ್ಗೆ ಬಂದು ಮಾರ್ಕೆಟ್ ಮೂವ್ ಆಗಿದ್ದಾನೆ ಸೊ ನಾವೇನು ಮಾಡ್ಬೋದು ನನಗೆ ಇಲ್ಲಿ ಏನಾಯಿತು ಈ ಒಂದು ನನಗೆ ಕ್ರೂಷಿಯಲ್ ಲೆವೆಲ್ ಯಾವುದಾಯಿತು ಇದು ನನಗೆ ಒಂದು ಕ್ರೂಷಿಯಲ್ ಲೆವೆಲ್ ಆಯಿತು ಯಾಕೆ ಅಂತ ಹೇಳಿದ್ರೆ ಫಿಬನಾಚಿ ರೀಡಿಂಗ್ಸು ನೀವೆಲ್ಲ ನೋಡ್ತಾ ಇರ್ಬೋದು ಏನೇನು ಬರ್ತಾ ಇದೆ ಅಂತ ಅದಾದ ನಂತರ ನನಗೆ ಇದು ಏನಾಗುತ್ತೆ ಇದು ನನಗೆ ಒಂದು ಝೋನ್ ಟೈಪ್ ಅವನು ಮಾಡಿಕೊಂಡೆ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಿಂದ ನಾವಿಲ್ಲಿ ಏನಾದರೂ ಸೆಲ್ಲಿಂಗಿಗೆ ನೋಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಿನ ಪ್ರಕಾರ ನಾವು ಇಲ್ಲಿ ಸೆಲ್ಲಿಂಗನ್ನು ಮಾಡಬಹುದು ಕರೆಕ್ಟಾ ನೋಡಿ ಸ್ನೇಹಿತರೆ ನಿಫ್ಟಿಗೆ ಯಾವ ಥರ ಇದೆ ಈ ಥರ ಒಂದು ಲೆವೆಲ್ಸ್ ಇದೆ ಅಂದರೆ ಹದಿನೈದು ಸಾವಿರದ ಹದಿನೇಳು ಸಾವಿರದ ಸಾರಿ ಹದಿನೇಳು ಸಾವಿರದ ಐದುನೂರ ಎಪ್ಪತ್ತೈದರ ಕೆಳಗಡೆಗೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವು ಈ ಒಂದು ಪಾಯಿಂಟಿಂದ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದು ಅದೇ ರೀತಿಯಾಗಿ ನಾಳೆಯ ದಿವಸ ಈ ಒಂದು ಲೆವೆಲ್ ಅಂದರೆ ಹದಿನೇಳು ಸಾವಿರದ ಏಳ್ನೂರ ಹದಿನಾರು ರೂಪಾಯಿ ಮೇಲ್ಗಡೆಗೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪ ಸಾರಿ ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು ಯಾವುದರಲ್ಲಿ ನಿಫ್ಟಿಯಲ್ಲಿ ಸೊ ಏನೋ ಆಪ್ಷನ್ ರೈಟರ್ಸ್ ಯಾರು ಯಾರು ಹೆಡ್ಜರ್ಸ್ ಯಾರು ಯಾರು ಇದ್ದೀರ ನಿಮಗಂತರೂ ಗೊತ್ತು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆ ಮೂಮೆಂಟಮ್ ಬರ್ತಾ ಇದೆ ಮಾರ್ಕೆಟು ಇವಾಗ ಎಲ್ಲರಿಗೂ ಒಂದು ಒಳ್ಳೆ ಮೂಮೆಂಟ್ ಇದೆ ಯಾರ್ಯಾರಿಗೆ ಕ್ಲೀನಾಗಿ ಅಡ್ಜಸ್ಟ್ ಮಾಡೋಕ್ಕೆ ಬರುತ್ತೆ ಅವ್ರ ಒಳ್ಳೆ ದುಡ್ಡು ಮಾಡ್ತಾ ಇದ್ದೀರಾ ಆಲ್ ದ ಬೆಸ್ಟ್ ಎಲ್ರಿಗೂ ಹಾಗೂ ಯಾರ್ಯಾರಿಗೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಬರೋಲ್ಲ ಯಾರ್ಯಾರು ಹೊಸದಾಗ ಕಲಿತಾ ಇದ್ದೀರಾ ನಿಮಗೂ ಕೂಡ ಇದು ಬೇಗ ಕಲ್ತ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಇದರಿಂದ ನಿಮಗೆ ಒಂದು ಲಾಂಗರ್ ರನ್ನಲ್ಲಿ ಬೆನಿಫಿಟ್ ಆಗೋದು ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಇನ್ನು ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡೋಣ ಬ್ಯಾಂಕ್ ನಿಫ್ಟಿಯಲ್ಲೂ ಸಹ ನಮಗೆ ಸೇಮ್ ತರಹದ ಒಂದು ಲೆವೆಲ್ಸ್ಗಳು ಕಾಣಿಸ್ತಾ ಇದೆ ಸ್ನೇಹಿತರೆ ಈ ಒಂದು ಪಾಯಿಂಟಲ್ಲಿ ನಾವೇನಾದರೂ ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಿದ್ವಿ ಅಂತ ಹೇಳಿದ್ರೆ ಈ ಪಾಯಿಂಟಲ್ಲಿ ನಾವೇನಾದರೂ ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಿದ್ವಿ ಅಂತ ಹೇಳಿದ್ರೆ ಆ ನಮ್ಮ ಟ್ರೆಂಡ್ ಲೈನನ್ನು ಇದು ಇನ್ನೂ ರೆಸ್ಪೆಕ್ಟ್ ಮಾಡ್ತಾ ಇದೆ ಆ್ಯಂಡ್ ಅಟ್ ಅ ಸೇಮ್ ಟೈಮ್ ನಾಳೆ ದಿವಸ ಈ ಒಂದು ಪಾಯಿಂಟಿಂದ ಮಾರ್ಕೆಟು ಕೆಳಗಡೆಗೆ ಹೋಗೋ ಸಾಧ್ಯತೆಗಳು ಇದೆ ಸೊ ಹಾಗಾಗ್ಬಿಟ್ಟು ನಾವೇನು ಮಾಡ್ತೀವಿ ಈ ಒಂದು ಲೆವೆಲ್ ಏನಿದೆ ಇದು ನನಗೆ ಒಂದು ಕ್ರೂಷಿಯಲ್ ಸಪೋರ್ಟ್ ಲೆವೆಲ್ ಆಗುತ್ತೆ ಇವಾಗ ಇದನ್ನ ಹಿಂದ್ಗಡೆಯಿಂದ ನಾವು ನೋಡ್ಕೊತಾ ಬಂದ್ವಿ ಅಂತ ಹೇಳಿದ್ರೆ ಈ ಲೆವೆಲ್ ಏನಿದೆ ನನಗೆ ಇದು ನನಗೆ ಒಂದು ಕ್ರೂಷಿಯಲ್ ಲೆವೆಲ್ ಆಗುತ್ತೆ ಸ್ನೇಹಿತರೆ ಇದೇನಾಗುತ್ತೆ ನನಗೆ ಇದು ನನಗೆ ಒಂದು ಕ್ರೂಷಿಯಲ್ ಝೋನ್ ಆಗುತ್ತೆ ಸೊ ನಾವೇನು ಮಾಡಬೇಕಾಗತ್ತೆ ಇದನ್ನು ಬ್ರೇಕೌಟ್ ಇದನ್ನ ಒಂದು ಸಪೋರ್ಟ್ ಅಂತ ತಗೊಂಡು ಇಲ್ಲಿ ನಾವು ಒಂದು ಕ್ವಿಕ್ ರಿವರ್ಸಲ್ಸಲ್ಲಿ ಟ್ರೇಡನ್ನು ಮಾಡಬಹುದು ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ಟ್ರೆಂಡನ್ನು ಫಾಲೋ ಮಾಡಿ ಲೆವ ಈ ಒಂದು ಪಾಯಿಂಟನ್ನ ಬ್ರೇಕೌಟ್ ಆಗೋವರೆಗೂ ವೇಟ್ ಮಾಡಿ ನಲವತ್ತು ಸಾವಿರದ ಎರಡು ನೂರ ತೊಂಬತ್ತೊಂದರ ಕೆಳಗಡೆಗೆ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪರ್ಚುನಿಟಿ ನೋಡಬಹುದು ಒಂದು ವೇಳೆ ನಾಳೆಯ ದಿವಸ ಮಾರ್ಕೆಟಲ್ಲಿ ಏನಾದರೂ ಒಂದು ವೇಳೆ ನಾಳೆಯ ದಿವಸ ಮಾರ್ಕೆಟಲ್ಲಿ ಏನಾದರೂ ಒಂದು ಬುಲಿಷ್ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಈ ಲೆವೆಲ್ ಯಾವುದು ನಲವತ್ತು ಸಾವಿರದ ಎಂಟುನೂರ ಒಂದರ ಲೆವೆಲ್ಲು ಮೇಲ್ಗಡೆಗೆ ಒಂದು ಕ್ಲೋಸಿಂಗ್ ಕೊಡ್ತು ಅಂತ ಹೇಳಿದ್ರೆ ಇಲ್ಲಿಂದ ನಾವು ಒಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು ಇದನ್ನು ಹೇಳ್ತಾ ಹೇಳ್ತಾ ಸ್ನೇಹಿತರೆ ಇನ್ನೊಂದು ವಿಷಯ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೋಡಿ ಮಾರ್ಕೆಟಲ್ಲಿ ನಾವು ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀವಿ ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದೀವಿ ನಾವಿಲ್ಲಿ ಯಾವುದೇ ರೀತಿಯಾದ ಕತೆಗಳನ್ನು ಕೂಯುತ್ತಾ ಇಲ್ಲ ಅದು ನಿಮಗೂ ಗೊತ್ತಿರತಕ್ಕಂಥ ವಿಷಯನೇ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅನಾಲಿಸಿಸ್ ಅಂತ ಬಂದಾಗ ಮಾರ್ಕೆಟ್ ಇಸ್ ದ ಸುಪ್ರೀಮ್ ಸ್ನೇಹಿತರೆ ಮಾರ್ಕೆಟು ಆಗಿರುತ್ತೆ ಸುಮಾರು ಜನ ಸುಮಾರು ಕಡೆಯಲ್ಲಿ ಹೇಳ್ತಾ ಇದ್ರು ಏನು ಇವತ್ತು ಮಾರ್ಕೆಟಲ್ಲಿ ಟ್ರೆಂಡ್ ಇರಲ್ಲ ಮಾರ್ಕೆಟಲ್ಲಿ ಟ್ರೆಂಡ್ ಲ್ಲ ಮಾರ್ಕೆಟಲ್ಲಿ ಟ್ರೆಂಡ್ ಇರಲ್ಲ ಅಂತ ಸೊ ನಾನು ಬೆಳಗ್ಗೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾನು ಲೈವ್ ಮಾರ್ಕೆಟ್ ಸೆಷನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೆ ಏನು ಅಂತ ಹೇಳಿದ್ರೆ ಇವತ್ತು ಮಾರ್ಕೆಟು ಒನ್ ಸೈಡೆಡ್ ಮುಮೆಂಟಮ್ ಆಗುತ್ತೆ ಇವತ್ತು ಮಾರ್ಕೆಟು ಒನ್ ಸೈಡೆಡ್ ಮುಮೆಂಟಮ್ ಆಗುತ್ತೆ ಅದಕ್ಕೆ ಕಾರಣ ಏನು ಅಂತ ನಾವಿಲ್ಲಿ ನೋಡಿದಾಗ ಅದಕ್ಕೆ ಕಾರಣಾಂತರಗಳು ನಾವು ಪ್ರೈಸ್ ಆ್ಯಕ್ಷನನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ತುಂಬ ಕ್ಲಿಯರ್ ಆಗಿ ಬಂದಿದೆ ಬೆಳಗ್ಗೆ ದಿವಸ ನಾನು ಎಕ್ಸ್ಪ್ಲೇನು ಮಾಡಿದ್ದೀನಿ ಲೈವಲ್ಲಿ ಯಾತಕ್ಕೋಸ್ಕರ ಅಂತ ಹೇಳ್ಬಿಟ್ಟು ತಾವು ಲೈವಲ್ಲಿ ಇದ್ದ್ರಿ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲ ಅಂತ ಹೇಳಿದ್ರೆ ಲೈವಿಗೆ ಅಟೆಂಡ್ ಆಗೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಹಾಗೂ ಸ್ನೇಹಿತರೆ ಯಾರ್ಯಾರು ನಮಗೆ ಸ್ಟೂಡೆಂಟ್ಸ್ ಅಲ್ಲ ಅಂದರೆ ನಮ್ಮ ಕ್ಲಾಸಸ್ನ ಜಾಯ್ನ್ ಆಗಿಲ್ಲ ಅವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೊಳ್ಳಿ ಅದಕ್ಕೆ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ ಸೊ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ರೆಗ್ಯುಲರಾಗಿ ಅಪ್ಡೇಟ್ಸ್ಗಳು ಬರ್ತಾ ನಾನು ನಾನಲ್ಲಿ ಲೆವೆಲ್ಸ್ ಕೊಡೋಲ್ಲ ಟಿಪ್ಸ್ ಕೊಡಲ್ಲ ಕಾಲ್ಸ್ ಕೊಡೋಲ್ಲ ಲೆವೆಲ್ಸು ಟಿಪ್ಸು ಕಾಲ್ಸು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಅವನಲ್ಲ ಸರಿನಾ ನಮ್ಮದೇನಿದ್ರು ಪ್ಯೂರ್ ಎಜುಕೇಷನು ಎಜುಕೇಷನ್ ಕೊಡಬೇಕಂತಲೇ ಪಣ ತೊಟ್ಟಿರ್ತಕ್ಕಂಥ ಕಾರಣದಿಂದಾಗಿ ನಾವು ಬರೀ ಎಜುಕೇಷನನ್ನು ಕೊಡ್ತಾ ಇರೋದು ಯಾಕೆ ಹೇಳಿದ್ರೆ ನೀವು ಎಜುಕೇಷನ್ ಒಂದು ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಸ್ನೇಹಿತರೆ ಯಾವ ಟೈಮಲ್ಲಿ ಬೇಕಾದ್ರೂ ಅದನ್ನು ಯೂಸ್ ಮಾಡ್ಕೋಬೋದು ಅದೇ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ವಿ ಅಂತ ಹೇಳಿದ್ರೆ ವ್ಯವಹಾರಗಳು ನಡೆಯಲ್ಲ ಸಾಗ್ಬಿಟ್ಟು ಡಿಪೆಂಡೆನ್ಸಿನ ಕಡಿಮೆ ಮಾಡಿಕೊಂಡು ಕಲ್ತ್ಬಿಟ್ಟು ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಇನ್ನೊಂದು ಸತಿ ರಿಮೈಂಡ್ ಮಾಡ್ತಾಯಿದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾಯಿದೆ ಯಾರಾದರೂ ಎನ್ರೋಲ್ ಮಾಡಬೇಕು ಅನ್ನೋಂಗಿದ್ರೆ ಎನ್ರೋಲ್ ಮಾಡ್ಕೊಳ್ಳಿ ಕಾಲ್ ಮಾಡಿ ಡಿಸ್ಕಸ್ ಮಾಡಿ ನಿಮ್ಮದೇನೇ ಇಶ್ಯೂ ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಟ್ರೈನಿಂಗದ್ದು ರಿಲೇಟೆಡು ನಿಮಗೆ ಅಲ್ಲಿ ಇನ್ಫಾರ್ಮೇಷನ್ ಕೊಡಲಾಗತ್ತೆ ಸ್ನೇಹಿತರೆ ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ ಜೈ ಹಿಂದ್